हेलो एवरीवन, वेलकम टू माय चैनल। इवत्तु नान तोरिस्तिरोदु क्यारेट हलवा, बट अदरली इंस्टेंट आगी खोवा हेग माड़ोदु अंत तोरिस्ता इदिनी। क्यारेट हलवा जोतेगे खोवान माड़ोदु तुम्बा टेस्ट चेन्नागिरुत्ते। मोदलिगे नानिल्ली ओंदु 5 क्यारेट ना सिप्पे तेगेदु तुरिदिट्कोंडिदिनी। 1 कप्पु मिल्क पौडर, 1 अर्धदिंद 1 कप्पु हालु, 4-5 स्पून तुप्प, 1 कप्पष्टु सक्रे। ई स्पूनल्ली तुप्प तगोंडिदीनि। मोदलिगे नानिल्लि तुर्दिरो क्यारेट्न ओंदु पात्रेगे हाकि कुक्करल्लि बेयिस्कोतिदीनि। याकंद्रे नावु क्यारेट्न हागे प्यानल्लि बेयिस्तीवि अंद्रे लेट् आगुत्ते, अदक्कोस्कर टैम् सेव् माडोदक्कोस्कर। टैम् इद्रे बेकारे हालल्लू बेयिस्बोदु। नानिल्लि नीरु हाकि ಬೇಯಿಸ್ತಾ ಇದ್ದೀನಿ, ಒಂದು 3 ವಿಸಿಲ್ ಬರೋವರೆಗೂ ಬೇಯಿಸ್ಕೊತಿದ್ದೀನಿ। ಅದು ಕಾಯೋಷ್ಟರಲ್ಲಿ ಬೇಯೋಷ್ಟರಲ್ಲಿ ನಾವಿಲ್ಲಿ ಖೋವಾಗ ರೆಡಿ ಮಾಡ್ಕೊಳ್ಳೋಣ। ಮೊದಲಿಗೆ ಒಂದು ಪ್ಯಾನಲ್ಲಿ ಸ್ಟವ್ ಆನ್ ಮಾಡಿಬಿಡಿ। 1 ಕಪ್ಪಷ್ಟು ಮಿಲ್ಕ್ ಪೌಡರ್, 1 ಕಪ್ಪಷ್ಟು ಹಾಲು, ಎರಡನ್ನು ವಿಸ್ಕರ್ ತಗೊಂಡು ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ಳಿ, ಲಂಪ್ಸ್ ಇರಬಾರ್ದು। ನಿಮಗೆ ಹಾಲು ಸ್ವಲ್ಪ ಕಮ್ಮಿ ಆಯಿತು ಅನ್ಸಿದ್ರೆ 1-2 ಸ್ಪೂನಷ್ಟು ಹಾಲು ಹಾಕಿ, ಬಟ್ ತುಂಬ ಹಾಕಬೇಡಿ, ಜಾಸ್ತಿ ಹಾಕಿದ್ರೆ ತುಂಬ ಅಂಟ್ಕೊಂಬಿಡುತ್ತೆ ನೋಡಿ। ಈ ಹದಕ್ಕೆ ಬಂದಾಗ ನಾವು ಇಲ್ಲಿ 3-4 ಸ್ಪೂನ್ ತುಪ್ಪ ಹಾಕೋತಿದ್ದೀನಿ। ಇಲ್ಲಿ ನಾನು ನಂದಿನಿದು ಸ್ಕಿಮ್ಡ್ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ, ಅದರಲ್ಲಿ ಫ್ಯಾಟ್ ಕಂಟೆಂಟ್ ತುಂಬ ಕಮ್ಮಿ, ಅದಕ್ಕೋಸ್ಕರ ತುಪ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ। ನೀವು ಫುಲ್ ಫ್ಯಾಟ್ ಮಿಲ್ಕದು ಮಿಲ್ಕ್ ಪೌಡರ್ ಏನಾದರೂ ತೊಗೊಂಡ್ರೆ 1-2 ಸ್ಪೂನ್ ತುಪ್ಪ ಸಾಕು ನೋಡಿ। ಇವಾಗ ತುಪ್ಪ ಹಾಕ್ಕೊಂಡು ನೀಟಾಗಿ ಲಂಪ್ಸ್ ಇಲ್ದಂಗೆ ಕೂಡಿಸ್ಕೊತಿದ್ದೀನಿ, ಸ್ಟವ್ ಆನ್ ಮಾಡಿಲ್ಲ। ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಸ್ಟವ್ ಮೇಲಿಟ್ಟು ಗ್ಯಾಸ್ ಆನ್ ಮಾಡಿ ಕೈ ಬಿಡದೆ ತಿರುಗಿಸ್ತಾ ಇರಬೇಕು। 1-3 ನಿಮಿಷದಲ್ಲಿ ಖೋವಾ ರೆಡಿ ಆಗಿಬಿಡುತ್ತೆ। ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ। ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದು ಮರೀದೇ ಪ್ರೆಸ್ ಮಾಡಿ ನೋಡಿ। 2 ನಿಮಿಷದಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ, ಗಟ್ಟಿ ಆಗೋಕ್ಕೆ ಶುರುವಾಗಿದೆ। ಗಟ್ಟಿ ಆಗ್ತಾ 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 ಪ್ಯಾನ್ ಬಿಡುತ್ತೆ, 2-3 ನಿಮಿಷ ಆಗುತ್ತಷ್ಟೆ। ಈ ಹದಕ್ಕೆ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಟ್ಟು 1 ಪ್ಲೇಟಿಗೆ ತಿಕ್ಕೊಂಬಿಡಿ, ಇಲ್ಲಾಂದರೆ ಅದೇ ಬಿಸಿಗೆ ಸೀದೋದಂಗೆ ಆಗಿಬಿಡುತ್ತೆ ಕಪ್ ಕಪ್ಗೆ। ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ನೋಡಿ, ಪೂರ್ತಿ ತಣ್ಣಗಾದ್ಮೇಲೆ ಎಷ್ಟು ಗಟ್ಟಿಯಾಗಿದೆ, ಸಾಫ್ಟಾಗಿ ಸ್ಪಾಂಜಿಯಾಗಿದೆ। ಇವಾಗ ಖೋವಾ ರೆಡಿಯಾಗಿದೆ, ಹಲ್ವಾ ಮಾಡೋಕ್ಕೆ ರೆಡಿ ಆಗೋಣ। ಇದನ್ನು ನಾವು 1 ತಿಂಗಳು 1 ಏರ್ಟೈಟ್ ಕಂಟೈನರಲ್ಲಿ ಫ್ರಿಜ್ಜಲ್ಲಿ ಇಟ್ಟು ಮಾಡ್ಬೋದು। ಮೊದಲಿಗೆ ಇವೊಂದು ಡ್ರೈ ಫ್ರೂಟ್ಸ್ನೆಲ್ಲ ನಾನು 1 ಪ್ಯಾನ್ಗೆ 4-5 ಸ್ಪೂನ್ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊತಿದ್ದೀನಿ। ನಾನಿಲ್ಲಿ ಬಾದಾಮಿ, ಗೋಡಂಬಿ ಮತ್ತು ಇವಾಗ ಸ್ವಲ್ಪ ದ್ರಾಕ್ಷಿ ಹಾಕಿ ಹುರ್ಕೊತಿದ್ದೀನಿ। ದ್ರಾಕ್ಷಿನ ಕೊನೆಯಲ್ಲಿ ಹಾಕ್ತಿದ್ದೀನಿ, ಯಾಕೆಂದರೆ ಮುಂಚೆನೆ ಹಾಕಿದ್ರೆ ಸೀದೋದಂಗೆ ಇಲ್ಲ ಕಪ್ಪಗಾಗ್ಬಿಡುತ್ತೆ ಅಂತ। ಇವಾಗ ಆ ಪ್ಯಾನ್ಗೆ ಹಾಕಿದ್ವಲ್ಲ ಡ್ರೈ ಫ್ರೂಟ್ಸ್, ಅದನ್ನೆಲ್ಲ ತೆಕ್ಕೊಂಡು ಅದೇ ಪ್ಯಾನಲ್ಲಿ ತುಪ್ಪ ಇರುತ್ತಲ್ಲ, ಆ ತುಪ್ಪದ ಜೊತೆಗೇ ನಾವಿಲ್ಲಿ ಬೇಯಿಸ್ಕೊಂಡಿದ್ದಿದ್ದು ಕ್ಯಾರೆಟು ಜೊತೆಗೆ ಅದರಲ್ಲಿ ನೀರಿದ್ದನ್ನು ಹಾಕೋತಿದ್ದೀನಿ। ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ, ಇದು ಆಲ್ರೆಡಿ ಬೆಂದಿದೆ ಪೂರ್ತಿಯಾಗಿ, ಸೊ ಟೈಮು ಸೇವ್ ಆಗುತ್ತೆ। 10-15 ನಿಮಿಷದಲ್ಲಿ ನಮಗೆ ಹಲ್ವಾ ರೆಡಿ ಆಗುತ್ತೆ ನೋಡಿ। ಇವಾಗ ನಾನಿಲ್ಲಿ 1 ಕಪ್ ಸಕ್ಕರೆ ಹಾಕ್ತಿದ್ದೀನಿ, ಸಕ್ಕರೆ ಆಪ್ಷನಲ್ಲು, ಸಕ್ಕರೆ ಬೇಡ ಅಂದರೆ ನಾವು ಬರೀ ಪೂರ್ತಿಯಾಗಿ ಖೋವಾಲ್ ಹಾಕೋಬೋದು, ಬಟ್ ಖೋವಾಲಿ ನಾನು ಸಕ್ಕರೆ ಆ್ಯಡ್ ಮಾಡಿಲ್ಲ, ಅದಕ್ಕೋಸ್ಕರ ಸ್ವೀಟ್ನೆಸ್ಗೋಸ್ಕರ ಸಕ್ಕರೆ ಹಾಕ್ತಿದ್ದೀನಿ। ನಿಮಗೆ ಸಾಲಿಲ್ಲ ಅಂದರೆ ಇನ್ನೂ 1/2 ಕಪ್ ಎಕ್ಸ್ಟ್ರಾ ಹಾಕ್ಬೋದು, ನೀವು ನೋಡಿ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ। ಇಲ್ಲಿ ಒಂದು ಸ್ವಲ್ಪ ಅಷ್ಟು ನಾನು ಏಲಕ್ಕಿ ಪುಡಿ ಮತ್ತು ನಾನು ಹುರಿದಿಟ್ಕೊಂಡಿದ್ನಲ್ಲ ಡ್ರೈ ಫ್ರೂಟ್ಸ್ನ ಅಷ್ಟು ಹಾಕ್ತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಇವಾಗ ಸಕ್ಕರೆ ಹಾಕಿರೋದ್ರಿಂದ ಪಾಕದ ಥರ ಬರುತ್ತೆ, ಯಾಕೆಂದರೆ ನಾವು ಕ್ಯಾರೆಟು ಬೇಯಿಸ್ಕೊಂಡಿದ್ವಲ್ಲ ಅದರ ನೀರನ್ನು ಹಾಕಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಪಾಕದ ಥರ ಆಗಿ ಆಗುತ್ತೆ। ಇದಕ್ಕೆ ನಾನು 1/4 ಟೀ ಸ್ಪೂನು ಆರೆಂಜ್ ಫುಡ್ ಕಲರ್ ಹಾಕ್ತಿದ್ದೀನಿ, ಇದು ಆಪ್ಷನಲ್ಲು। ಯೂಶಲಾಗಿ ಕ್ಯಾರೆಟ್ ಹಲ್ವಾ ಅಂದರೆ ನಾವು ರೆಡ್ ಕಲರ್, ಈ ಡೆಲ್ಲಿ ಕ್ಯಾರೆಟ್ ಬರುತ್ತಲ್ಲ ಅದರಲ್ಲಿ ಮಾಡಿದ್ರೆ ಪೂರ್ತಿಯಾಗಿ ರೆಡ್ ಬರುತ್ತೆ, ಬಟ್ ನಾನು ನಾರ್ಮಲ್ ಕ್ಯಾರೆಟಲ್ಲಿ ಮಾಡಿರೋದ್ರಿಂದ ಕಲರ್ಗೋಸ್ಕರ ಹಾಕ್ತಿದ್ದೀನಿ। ಇವಾಗ ನೋಡಿ ನಾನು ಖೋವಾ ತೊಗೊಂಡಿದ್ದು ಮಾಡಿಟ್ಟಿದ್ನಲ್ಲ, ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಖೋವಾನ ಪೀಸ್ ಪೀಸ್ ಥರ ಮಾಡಿ ಹಾಕ್ತಿದ್ದೀನಿ, ನೀವು ಬೇಕಾದ್ರೆ ಅದನ್ನು ತುರಿದು ಕೂಡ ಹಾಕ್ಬೋದು, ತುಂಬ ಸಾಫ್ಟಾಗಿರುತ್ತೆ। 1 ತಿಂಗಳು ಫ್ರಿಜ್ಜಲ್ಲಿಟ್ಟು ಯಾವ ಸ್ವೀಟಿಗೆ ಬೇಕಾದರೂ ಹಾಕ್ಬೋದು ಇದನ್ನು।
ಸ್ವಲ್ಪ ಮ್ಯಾಶ್ ಮಾಡಿ ಮಿಕ್ಸ್ ಮಾಡ್ತಿದ್ದೀನಿ. ನೀವು ಇದನ್ನು ಇವಾಗಲೇ ಹಾಕ್ಬೋದು, ಇಲ್ಲ ಪೂರ್ತಿ ಹಲ್ವಾ ಗಟ್ಟಿ ಆದಮೇಲೆ ಕೂಡ ತುರಿದ್ಬಿಟ್ಟು ಅದ್ರ ಮೇಲೆ ಹಾಕ್ಬೋದು. ಚೆನ್ನಾಗಿ ಕುದಿಯಕ್ಕೆ ಬಿಡಿ, ವಾಟರ್ ಕಂಟೆಂಟ್ ಏನಿದೆಯೋ ಅದಷ್ಟು ಡ್ರೈ ಆಗುತ್ತೆ. ಒಂದು 2-3 ನಿಮಿಷದಲ್ಲಿ ಪೂರ್ತಿ ಕುದಿಯುತ್ತೆ. ನೋಡಿ, ನೀರು ಪೂರ್ತಿ ಬಬಲ್ಸ್ ಎಲ್ಲ ಯಾವಾಗ ಸ್ಟಾಪ್ ಆಗುತ್ತೋ ಆವಾಗ ಬಿಸಿ ಬಿಸಿಯಾದ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಇನ್ಸ್ಟೆಂಟ್ ಕೋವಾ ಜೊತೆ. ತುಂಬ ಟೇಸ್ಟಿ, ತುಂಬ ಈಸಿ. ಒಂದ್ಸತಿ ಟ್ರೈ ಮಾಡಿ ನೋಡಿ, ತಿಳಿಸಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.